ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು DMLT ಕೋರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. DMLT ಕೋರ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಫ್ರೆಂಡ್ಸ್. DMLT ಕೋರ್ಸ್ ಅಂದರೆ ಅದು ಒಂದು ಪ್ಯಾರಾಮೆಡಿಕಲ್ ಕೋರ್ಸ್, ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಾಲಜಿ ಅಂತ. ಈ ಕೋರ್ಸಲ್ಲಿ ನೀವು ಬ್ಲಡ್ಡು, ಯೂರಿನ್ನು, ಬೇರೆ ಥರ ಬಾಡಿ ಫ್ಲೂಯಿಡ್ನ ಯೂಸ್ ಮಾಡಿಕೊಂಡು ಹೇಗೆ ಡಿಸೀಸ್ನ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ಕಲಿತೀರಾ. ಈ ಕೋರ್ಸ್ನ ನೀವು ಮಾಡಬೇಕು ಅಂದರೆ 10th ಅಥವಾ PUC ಆಗಿರಬೇಕು. ಈಗ ಕೋರ್ಸ್ ಡ್ಯೂರೇಷನ್ ನೋಡೋಣ. 10th ಮೇಲೆ DMLT ಮಾಡಬೇಕು ಅಂದ್ಕೊಂಡಿದ್ರೆ 3 ಇಯರ್ಸ್ ಆಗುತ್ತೆ. PU ಮೇಲೆ ಮಾಡ್ತೀರಾ ಅಂದ್ಕೊಂಡ್ರೆ 2 ಇಯರ್ಸ್ ಆಗುತ್ತೆ. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ನೋಡೋಣ. DMLT ಕೋರ್ಸ್ದು ಗೌರ್ಮೆಂಟ್ ಫೀಸ್ ಅಂದರೆ ಬಿಲೋ 10,000 ಆಗುತ್ತೆ. ಪ್ರೈವೇಟ್ ಫೀಸ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಸ್ಯಾಲ್ರಿ ಮತ್ತು ಜಾಬ್ ಬಗ್ಗೆ ಮಾತಾಡಿದ್ರೆ, ಜಾಬ್ ಏನಪ್ಪ ಅಂದರೆ ಲ್ಯಾಬ್ ಟೆಕ್ನೀಷಿಯನ್ ಆಗಿ ವರ್ಕ್ ಮಾಡ್ಬೋದು, ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸೀನಿಯರ್ ಲ್ಯಾಬ್ ಆಗಿ ಲ್ಯಾಬ್ ಟೆಕ್ನೀಷಿಯನ್ ಆಗಿ ವರ್ಕ್ ಮಾಡ್ಬೋದು, ಮತ್ತು ನೀವೇ ಓನಾಗಿ ಒಂದು ಪ್ರೈವೇಟ್ ಲ್ಯಾಬ್ನ ಇಡ್ಬೋದು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 20,000 ಇರುತ್ತೆ. ಪ್ರೈವೇಟಲ್ಲಿ ಡಿಪೆಂಡ್ ಆನ್ ಹಾಸ್ಪಿಟಲ್, ಹಾಸ್ಪಿಟಲ್ ಹೇಗೆ, ಅದ್ರ ಕ್ವಾಂಟಿಟಿ, ಮತ್ತು ನಿಮ್ಮ ವರ್ಕ್ ಹೇ, ನೀವೇ ವರ್ಕ್ ಹೇಗೆ ಮಾಡ್ತಿದ್ದೀರಾ ಅದ್ರ ಮೇಲೆಲ್ಲ ಡಿಪೆಂಡಾಗಿ ಪ್ರೈವೇಟಲ್ಲಿ ಸ್ಯಾಲ್ರಿ ಕೊಡ್ತಾರೆ. ಹೈಯರ್ ಸ್ಟಡಿ, DMLT ಕಂಪ್ಲೀಟ್ ಆದಮೇಲೆ ಏನೆಲ್ಲ ಹೈಯರ್ ಸ್ಟಡೀಸ್ ಇದೆ ಅಂದರೆ BSc MLT, ಇದು ಬ್ಯಾಚುಲರ್ ಡಿಗ್ರಿ ಆಗಿದೆ. ಇದನ್ನು ಕೂಡ DMLT ಕಂಪ್ಲೀಟ್ ಆದಮೇಲೆ BSc MLTಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಮತ್ತು BSc MLT ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು MSc MLT ಕೂಡ ಮಾಡ್ಬೋದು. ಇಷ್ಟು DMLT ಕೋರ್ಸ್ನ ಡೀಟೇಲ್ಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.